ಮುಂದಿನ ವಾರದಿಂದ ಶಾಲೆಗಳು ಓಪನ್ ಆಗುತ್ತ. ಮುಂದಿನ ವಾರದಿಂದ ಸ್ಕೂಲ್ ಓಪನ್ ಆಗುತ್ತಾ? ಮುಂದಿನ ವಾರದಿಂದ ಶಾಲೆಗಳನ್ನು ತೆರೀತಾರಾ? ಕೇಂದ್ರ ಹೇಳಿದೆ, ಆದರೆ ರಾಜ್ಯ ಇದರಿಂದ ಅದಕ್ಕೆ ಬರುತ್ತಾ? ಅಕ್ಟೋಬರ್ 15ರಿಂದ ಸ್ಕೂಲ್ ಓಪನ್ಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಕೊರೋನಾ ಮಧ್ಯೆ ಸ್ಕೂಲ್ ಓಪನ್ ಸಾಧ್ಯನ? ಹೇಗೆ ಮಾಡ್ತಾರೆ? ಸೊ ಮಕ್ಕಳ ಜೀವಕ್ಕಿಂತ ಶಾಲೆ ಮುಖ್ಯನ ಅನ್ನೋದು ಈಗ ಎದ್ದಿರುವಂತಹ ಪ್ರಶ್ನೆ. ಮಕ್ಕಳೇ ಕೊರೋನಾ ಸೂಪರ್ ಸ್ಪ್ರೆಡರ್ ಆಗಲ್ವಾ? ಮಕ್ಕಳಿಂದನೇ ಬೇಗ ಸ್ಪ್ರೆಡ್ ಆಗ್ಬಿಡಲ್ವಾ? ಈ ಸಂಕಷ್ಟದ ಟೈಮ್ನಲ್ಲಿ ಸ್ಕೂಲ್ ಓಪನ್ ಬೇಕಾ? ಪೋಷಕರು ಕೇಳ್ತಾ ಇರುವಂತಹ ಮಾತಿದು. ಮುಂದಿನ ವಾರದಿಂದ ಸ್ಕೂಲ್ ಓಪನ್ ಅಂತ ಹೇಳ್ತಾ ಇದ್ದಾರೆ. ಅಕ್ಟೋಬರ್ 15ರಿಂದ ಶಾಲೆಗಳನ್ನು ತೆರೆಯೋಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಆದರೆ ಕೊರೋನಾ ಅತಿ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಾ ಇದೆ. ಬೆಂಗಳೂರಿನಲ್ಲಂತೂ 4,000 ಕೇಸ್ಗಳು ಬರಕ್ಕೆ ಶುರುವಾಗಿದೆ. ಒಂದೊಂದು ಜಿಲ್ಲೆಯಂತೂ 300-400 ಕೇಸ್ಗಳು ಬರಕ್ಕೆ ಶುರುವಾಗಿದೆ. ಹೀಗಿರಬೇಕಾದ್ರೆ ಶಾಲೆಯನ್ನು ಹೇಗೆ ತೆರೀತಾರೆ? ಯಾವ ಧೈರ್ಯದ ಮೇಲೆ ತೆರೆಯೋಕೆ ಮುಂದಾಗ್ತಾರೆ? ಮಕ್ಕಳೇ ಒಂದು ರೀತಿಯಾಗಿ ಕೊರೋನಾ ಸೂಪರ್ ಸ್ಪ್ರೆಡರ್ ಆಗಿ ಪರಿಣಮಿಸ್ಬಿಡ್ತಾರಾ? ಈ ಸಂಕಷ್ಟದ ಟೈಮ್ನಲ್ಲಿ ಸ್ಕೂಲ್ ಬೇಕಾ ಅನ್ನೋ ಪ್ರಶ್ನೆ ಈಗ ಎದ್ದೇಳ್ತಾ ಇದೆ. ಸೊ ಮುಂದಿನ ವಾರದಿಂದ ಸ್ಕೂಲ್ ಓಪನ್ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ನೋಡೋಣ. ಈಗ ಏನೆಲ್ಲ ಮಾಹಿತಿಗಳು ಬರ್ತಾ ಇದೆ? ಶಾಲೆ ತೆರೆಯೋಕಂತೂ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಇದರ ಮಧ್ಯೆ ಒಂದಿಷ್ಟು ಆತಂಕ ಇದೆ. ಏನದು ನೋಡಿ. ವಿದೇಶದಲ್ಲಿ ಸ್ಕೂಲ್ ಓಪನ್ ಇಂದ ಮಕ್ಕಳಿಗೆ ಕೊರೋನಾ, ಶಾಲೆಗಳಲ್ಲಿ ವ್ಯಾಪಿಸ್ತಾ ಇದೆ ಕೊರೋನಾ ಮಹಾಮಾರಿ. ಮಕ್ಕಳಿಂದನೇ ಸೂಪರ್ ಸ್ಪ್ರೆಡರ್ ಆಗಿಬಿಟ್ಟಿದ್ದಾರೆ. ಕಣ್ಣ ಮುಂದೆಯೇ ಉದಾಹರಣೆ ಇರುವಾಗ ಈಗ ನಮ್ಮಲ್ಲಿ ಸ್ಕೂಲ್ ಓಪನ್ ಮಾಡಬೇಕಾ? ಕೇಂದ್ರ ಒಪ್ಪಿಗೆ ಕೊಟ್ಟ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಶಾಲೆಯನ್ನು ತೆರೀಲೇಬೇಕಾಗುತ್ತಾ? ವಿದೇಶದಲ್ಲಿ ಸ್ಕೂಲ್ ಓಪನ್ ಮಾಡಿದ ನಂತರ ಮಕ್ಕಳಿಗೆ ಕೊರೋನಾ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಮಕ್ಕಳೇ ಒಂದು ರೀತಿಯಾಗಿ ಸೂಪರ್ ಸ್ಪ್ರೆಡರ್ ಆಗ್ತಾ ಇದ್ದಾರೆ ಕೊರೋನಾದಲ್ಲಿ. ಶಾಲೆಗಳಲ್ಲಿ ಕೊರೋನಾ ಮಹಾಮಾರಿ ವ್ಯಾಪಿಸ್ತಾ ಇದೆ ವಿದೇಶಗಳಲ್ಲಿ. ಹೀಗಿರಬೇಕಾದ್ರೆ ಕಣ್ಮುಂದೆ ಎಲ್ಲ ಉದಾಹರಣೆಗಳಿರಬೇಕಾದ್ರೆ ಶಾಲೆಯನ್ನು ಯಾವ ಧೈರ್ಯದ ಮೇಲೆ ತೆರೆಯೋಕೆ ಮುಂದಾಗ್ತಾ ಇದ್ದಾರೆ? ಕೇಂದ್ರ ಏನೋ ಒಪ್ಪಿಗೆ ಕೊಡ್ತಾ ಇದೆ, ಆದರೆ ರಾಜ್ಯವೂ ಕೂಡ ಅದಕ್ಕೆ ಸಮ್ಮತಿಯನ್ನು ಕೊಟ್ಟು ಶಾಲೆಯನ್ನು ತೆರೆಯೋಕೆ ನಿರ್ಧಾರವನ್ನು ಮಾಡಿಬಿಟ್ರೆ ಮಕ್ಕಳ ಗತಿ ಏನು? ಯಾವ ಧೈರ್ಯದ ಮೇಲೆ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳುಹಿಸಿಕೊಡಬೇಕು? ವಿದೇಶದಲ್ಲಿ ಮಕ್ಕಳು ಸ್ಪ್ರೆಡ್ ಆಗ್ತಾ ಇದೆ ಮಕ್ಕಳಿಗೆ ಅತಿ ಹೆಚ್ಚಾಗಿ, ಅಲ್ಲಿ ಅತಿ ಹೆಚ್ಚಿನ ಕೇರನ್ನು ತೆಗೆದುಕೊಳ್ತಾ ಇದ್ದಾರೆ. ಹೀಗಿದ್ದಾಗಲೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಇವೆಲ್ಲವನ್ನು ಕೂಡ ಇರಬೇಕಾದಾಗ ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡ್ರೆ ಹೇಗೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ಸರ್ಕಾರದ ಮುಂದಿರುವಂಥ ಸವಾಲುಗಳು ಏನು ಈಗ ಅನ್ನೋದನ್ನು ನೋಡೋಣ. ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸರ್ಕಾರದ ಮುಂದಿರುವಂಥ ಸವಾಲುಗಳು ಏನು ಅಂತ. ಸೊ ಸವಾಲು ಒಂದು, ಮಕ್ಕಳೇ ಕೊರೋನಾ ಸೂಪರ್ ಸ್ಪ್ರೆಡರ್ ಆಗಬಹುದು. ವಿದೇಶದಲ್ಲಿ ಈಗಾಗಲೇ ಅದರ ರೀತಿಯಾದಂಥ ಅನುಭವವನ್ನು ಆಗ್ತಾ ಇದೆ. ಮಕ್ಕಳಿಗೆ ಅತಿ ಹೆಚ್ಚಿನ ಸೋಂಕು ಕಾಣಿಸಿಕೊಳ್ತಾ ಇದೆ. ಇದು ಸರ್ಕಾರದ ಮುಂದಿರುವಂಥ ಸವಾಲುಗಳು. ಸವಾಲು ಒಂದು, ಮಕ್ಕಳೇ ಕೊರೋನಾ ಸೂಪರ್ ಸ್ಪ್ರೆಡರ್ ಆಗಿಬಿಟ್ರೆ ಮುಂದೇನು ಅಂತ ಹೇಳಿ. ಸವಾಲು ಎರಡು, ಮಕ್ಕಳಲ್ಲಿ ಸಾಮಾಜಿಕ ಅಂತರ ಕಷ್ಟ, ಅದನ್ನು ಹೇಗೆ ನಿಭಾಯಿಸ್ತೀರಾ ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಸವಾಲುಗಳು. ಆಟ ಆಡುವ ಮಕ್ಕಳ ಮೇಲೆ ನಿಗಾ ಇಡೋಕೆ ಹೇಗೆ ಸಾಧ್ಯ ಆಗುತ್ತೆ? ಅಸಾಧ್ಯ. ಅದು ಆಟ ಆಡುವಂಥ ಮಕ್ಕಳಿಗೆ ಸಾಧ್ಯನೇ ಇಲ್ಲ. ಈಗ ನಡೀತಾ ಇರುವಂಥ IPL ತಗೊಳ್ಳಿ, ಅಲ್ಲಿರುವಂಥ ಕ್ರಿಕೆಟರ್ಸ್ಗಳು ಮುಟ್ಟಬೇಡಿ ಅಂತಾರೆ, ಸಹಜವಾಗಿ ಈ ರೀತಿಯಾಗಿ ಮುಟ್ತಾ ಇದ್ದಾರೆ. ಆದರೂ ಆ ಸಂದರ್ಭಗಳಲ್ಲಿ ನಿಮಗೆ ಗಮನಿಸ್ಕೊಳ್ಬೋದು, ಕೆಲವುಗಳನ್ನು ನೋಡಿದಾಗ ಮಕ್ಕಳಿಗೆ ಸೋಂಕು ಹಬ್ಬಿದರೆ ಮನೆಯವರೆಗೂ ಕೂಡ ಹಬ್ಬಬಹುದು. ಸೊ ಸೂಪರ್ ಸ್ಪ್ರೆಡರ್ ಆಗಿ ಮಕ್ಕಳೇ ಆಗ್ತಾರೆ, ಮಕ್ಕಳಲ್ಲೇ ಬೇಗ ಹಬ್ಬೋಕೆ ಶುರುವಾಗುತ್ತೆ. ಶಾಲೆಯಲ್ಲಿ ಒಂದು ಕೊರೋನಾ ಕೇಸ್ ಬಂದರೆ ಇಡೀ ಶಾಲೆಯನ್ನು ಬಂದ್ ಮಾಡಬೇಕಾಗತ್ತೆ, ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಅತಿ ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾಗಿರೋ ಈ ವಿಚಾರದಲ್ಲಿ, ಒಂದು ಕೇಸ್ ಬಂದರೆ ಇಡೀ ಮಕ್ಕಳಿಗೆ ಬರುತ್ತೆ. ಆ ಮಕ್ಕಳಿಗೆ ಬಂದಾಗ ಅವರನ್ನು ನೋಡಿಕೊಳ್ಳೋರು ಯಾರು? ಅತಿ ದೊಡ್ಡದಾಗಿ ಪ್ರಶ್ನೆ ಬರೋದು. ಮಕ್ಕಳಿಗೆ ಕೊರೋನಾ ಸ್ಪ್ರೆಡ್ ಆದರೆ
ಅವರನ್ನು ನೋಡಿಕೊಳ್ಳೋರು ಯಾರು? ಅದಕ್ಕೆ ಯಾವ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಂಡಿದೆ? ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ರೀತಿ ಆದರೆ ಅವರಿಗೆ ದುಡ್ಡನ್ನು ಯಾರು ಕಟ್ಟೋರು? ಸರ್ಕಾರ ಫ್ರೀಯಾಗಿ ಮಾಡುತ್ತಾ ಮಾಡಲ್ವಾ? ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಖಾಸಗಿ ಶಾಲೆಯವರು ಸದ್ಯಕ್ಕೆ ಕೆಲವು ಶಾಲೆಯವರಂತೂ ರಿಸ್ಕನ್ನು ತೆಗೆದುಕೊಳ್ಳೋಕ್ಕೆ ತಯಾರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಬಂದರೆ ಇಡೀ ಕ್ಲಾಸ್ ವರ್ಗದಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಬರುತ್ತೆ. ಅವರಿಗೆ ಟ್ರೀಟ್ಮೆಂಟ್ ಹೇಗೆ, ಯಾವ ರೀತಿಯಾಗಿ ಉಚಿತವಾಗಿ ಕೊಡ್ತಾರಾ, ಶಾಲೆಗಳೇ ಕಟ್ಟಬೇಕಾ, ಇವೆಲ್ಲ ಪ್ರಶ್ನೆಗಳಿದೆ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ದಳವೆ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗ ಅತಿ ಮುಖ್ಯವಾಗಿ ಇದರಲ್ಲಿ ಕಾಡುವಂಥ ಪ್ರಶ್ನೆ, ಕೇಂದ್ರ ಸರ್ಕಾರ ಕೊಟ್ಟಿದೆ ಅನುಮತಿ, ರಾಜ್ಯ ಸರ್ಕಾರ ಅದನ್ನು ಪಾಲಿಸುತ್ತೋ ಬಿಡುತ್ತೋ, ಒಂದು 15 ದಿನ ಮುಂದೆ ಹಾಕ್ಬೋದು ಅಥವಾ ಒಂದು 10 ತಿಂಗಳಾದ್ಮೇಲೂ ಶಾಲೆ ಆರಂಭ ಮಾಡ್ಬೋದು. ಮಾಡಿದ ನಂತರ ಕೊರೋನಾ ಬಂದಾಗ ಅದನ್ನು ನೋಡಿಕೊಳ್ಳೋರು ಯಾರು? ಮಕ್ಕಳಿಗೆ ಕೊರೋನಾ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಹೇಗೆ? ಸರ್ಕಾರ ಉಚಿತವಾಗಿ ಕೊಡುತ್ತಾ, ಶಾಲೆನೇ ಬರೆಸ್ಬೇಕಾ, ಇವೆಲ್ಲ ಪ್ರಶ್ನೆಗಳಿದಾವಲ್ವಾ ಶ್ರೀನಿವಾಸ್? ಅರುಣ್, ಹೌದು, ಈಗಾಗಲೇ ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ಒಂದಿಷ್ಟು ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಿದೆ. ಅಲ್ಲದೆ ಶಾಲೆಗಳ ಪ್ರಾರಂಭ ವಿಚಾರದಲ್ಲಿ ಆಯಾ ರಾಜ್ಯಗಳು ಅಂತಿಮವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಅಧಿಕಾರಗಳನ್ನು ಆಯಾ ರಾಜ್ಯಗಳಿಗೆ ನೀಡಿರುವಂಥದ್ದು. ನಮ್ಮ ರಾಜ್ಯದ ವಿಚಾರ ಬರೋದಾದರೆ ಈಗಾಗಲೇ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ಸ್ಪಷ್ಟವಾಗಿ ಒಂದು ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ನಮಗೆ ಯಾವುದೇ ರೀತಿಯಾದಂತಹ ಆತುರ ಇಲ್ಲ ಶಾಲೆ ಕಾಲೇಜುಗಳನ್ನ ಪ್ರಾರಂಭ ಮಾಡುವ ವಿಚಾರವಾಗಿ ಎನ್ನುವಂಥದ್ದು. ಹಾಗಾಗಿ ಅಕ್ಟೋಬರ್ 15ರಿಂದ ಶಾಲೆಗಳು ಪ್ರಾರಂಭ ಆಗುತ್ತಾ ಕರ್ನಾಟಕದಲ್ಲಿ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಆದ್ರೆ ಒಂದು ದಿನಾಂಕದಲ್ಲಂತೂ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ಲೇಬೇಕು. ಅದು ಯಾವಾಗ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ ಶಿಕ್ಷಣ ಸಚಿವರು, ಶಿಕ್ಷಣ ತಜ್ಞರು, ಶಿಕ್ಷಕರು ಹಾಗೆ ಅನೇಕ ಸಂಘಟನೆಗಳ ಜೊತೆ ಸಭೆಗಳನ್ನ ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ಕೊರೋನಾ ಬಂದಿರೋದ್ರಿಂದ ಇನ್ನೊಂದು 10-15 ದಿವಸ ಆ ಒಂದು ಪ್ರಕ್ರಿಯೆಗಳು ಕೂಡ ತಡ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಕ್ಟೋಬರ್ ಅಥವಾ ನವೆಂಬರ್ ಅಥವಾ ಡಿಸೆಂಬರ್ ಆದ್ರೂ ಕೂಡ ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡ್ಬೇಕು. ಆದ್ರೆ ಸರ್ಕಾರದ ಮುಂದೆ ದೊಡ್ಡ ಸವಾಲು ಇರುವಂತದ್ದು ಅರುಣ್, ಯಾಕಂತಂದ್ರೆ ಒಂದ್ ವೇಳೆ ಶಾಲಾ ಕಾಲೇಜುಗಳು ಪ್ರಾರಂಭವಾದ್ರೆ ಶಾಲಾ ಕಾಲೇಜುಗಳೇ ಕರೋನಾ ಹರಡುವಂತಹ ದೊಡ್ಡ ಮಟ್ಟದ ಸ್ಪಾಟ್ಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ನಾವು ಹೇಳ್ತಾ ಇದ್ವಿ ಸಾಮಾಜಿಕ ಅಂತರವನ್ನ ಮಕ್ಕಳಲ್ಲಿ ಕಾಪಾಡುವಂತದ್ದು ತೀರಾ ಕಷ್ಟ. ಯಾಕಂತಂದ್ರೆ ಟೀಚರ್ಸ್ಗಳು ಪಾಠ ಮಾಡೋದನ್ನ ಬಿಟ್ಟು ಸಾಮಾಜಿಕ ಅಂತರವನ್ನ ಕಾಯ್ತಿದ್ದಾರೆ ಅನ್ನುವಂತಹದ್ದನ್ನ ನೋಡ್ಕೊಳ್ಬೇಕಾಗುವಂಥದ್ದೇ ದೊಡ್ಡ ಕೆಲಸ ಆಗುತ್ತೆ. ಅದಾದ ನಂತರ ಊಟದ ಸಮಯ ಆಗಿರಬಹುದು, ಆಟದ ಸಮಯ ಆಗಿರಬಹುದು, ಪ್ರಾರ್ಥನೆಯ ಸಮಯ ಆಗಿರಬಹುದು, ಹೀಗೆ ಅನೇಕ ಸಮಯಗಳಲ್ಲಿ ಮಕ್ಕಳಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಎಷ್ಟು ಮಟ್ಟಿಗೆ ನಿಗಾ ವಹಿಸಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಪ್ರಾರಂಭವಾಗಿರುವಂಥದ್ದು. ಅದರ ಜೊತೆ ಜೊತೆಗೆ ಈಗಿರುವಂತಹ ಮಾರ್ಗಸೂಚಿಗಳಲ್ಲಿ ಒಂದ್ ವೇಳೆ ಒಂದು ಮಗುಗೆ ಕರೋನಾ ಪಾಸಿಟಿವ್ ಆದ್ರೆ ಇಡೀ ಶಾಲೆಯನ್ನ ಬಂದ್ ಮಾಡಬೇಕಾಗತ್ತೆ. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಯಾರು ಹೊರ್ತಾರೆ ಅನ್ನುವಂಥದ್ದು ಪ್ರಶ್ನಾರ್ಥಕವಾಗಿರುವಂಥದ್ದು. ಒಂದ್ ವೇಳೆ ಮಗುಗೆ ಸಮಸ್ಯೆ ಆದ್ರೆ ಅವರ ಕುಟುಂಬಕ್ಕೂ ಆ ಸಮಸ್ಯೆ ಆಗುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಒಂದ್ ವೇಳೆ ಸರ್ಕಾರ ತಕ್ಷಣಕ್ಕೂ ಅಥವಾ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜು ಪ್ರಾರಂಭಕ್ಕೆ ನಿರ್ಧಾರ ಮಾಡಿದ್ರೆ ಇವೆಲ್ಲ ಸವಾಲುಗಳನ್ನ ಸರ್ಕಾರ ಎದುರಿಸಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಯಾವ ರೀತಿಯಾದಂತಹ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು. ಆದ್ರೆ ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಿರುವಂಥದ್ದು ಸದ್ಯಕ್ಕೆ ಅಂದ್ರೆ ಅಕ್ಟೋಬರ್ 15ಕ್ಕೆ ನಾವು ಶಾಲಾ ಕಾಲೇಜು ಪ್ರಾರಂಭ ಮಾಡೋದಿಲ್ಲ, ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದು. ಹಾಗಾಗಿ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಮತ್ತೆ ಮಾರ್ಗಸೂಚಿಗಳನ್ನ ರಿಲೀಸ್ ಮಾಡಿ ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದರಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಪ್ರಶ್ನೆಯನ್ನು ಹೇಳಿಬಿಡ್ತೀನಿ. ಟ್ರೀಟ್ಮೆಂಟ್ ಎಲ್ಲಿ, ಮಕ್ಕಳಿಗೆ ಕೊರೋನಾ ಬಂದ್ರೆ ಟ್ರೀಟ್ಮೆಂಟ್ ಎಲ್ಲಿ ಕೊಡಲಾಗುತ್ತೆ ಅನ್ನೋದು. ಅದಾದ ನಂತರ ಕೋವಿಡ್ ಕೇರ್ ಸೆಂಟರ್ ಅನ್ನ ಸ್ಪೆಷಲ್ ಆಗಿ ಮಕ್ಕಳಿಗೋಸ್ಕರ ನಿರ್ಮಾಣ ಮಾಡ್ತೀರಾ? ಟ್ರೀಟ್ಮೆಂಟ್ ಖರ್ಚು ನೋಡಿಕೊಳ್ಳೋರು ಯಾರು? ಹೆಚ್ಚು ಕಡಿಮೆ ಆದರೆ ಮಗುವಿಗೆ ಜವಾಬ್ದಾರಿಯನ್ನು ಹೊರೋರು ಯಾರು? ಈ ಪ್ರಮುಖವಾಗಿರುವಂಥ ಪ್ರಶ್ನೆಯನ್ನು ನೋಡಬೇಕು.